ರಿಇಂಟ್ರೊಡ್ಯೂಸ್ ಮಾಡುವಂಥ ಪ್ರಪೋಸಲ್ ಏನಾದ್ರು ಇದೆಯಾ? ಹೇಗೆ ಸದ್ಯಕ್ಕೆ ಸದ್ಯಕ್ಕೆ 5 ಬಸ್ಸಸ್ ಏನ ಪೈಲಟ್ ಪ್ರೋಗ್ರಾಮ್ ತರ ತಗೊಂತಾ ಇದಾರಂತೆ. ಆ 5 ಬಸ್ ಸಕ್ಸಸ್ಫುಲ್ ಆಗಿದೆ, ಮುಂದಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಶ್ರೀನಿವಾಸ ಮೂರ್ತಿ ಅವರ ಒನ್ ಮ್ಯಾನ್ ಕಮಿಟಿಗೆ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ನಾವು ರ್ಯಾಶ್ ಆಗಿ ಆಲ್ರೆಡಿ ಡಿಸ್ಕಷನ್ ಕೂಡ ಮಾಡಿದ್ವಿ. ಆಲ್ರೆಡಿ ಇನ್ನ ವರದಿ ನಮ್ಮ ಸರ್ಕಾರ ಕೈಗೆ ಸಿಕ್ಕಿಲ್ಲ. ಆಲ್ರೆಡಿ ಕೇವಲ ಡಿಸ್ಕಷನ್ ಮಾಡಿ ಅಫಿಷಿಯಲ್ ಆಗಿ ಯಾವತ್ತು ಆ ವರದಿಯನ್ನು ಬಂದ ನಂತರ ಆ ವರದಿಯಲ್ಲಿ ಇದ್ದ ಎಲ್ಲ ಪಾಯಿಂಟ್ಸ್ ಅನ್ನು ನೋಡ್ಕೊಂಡು ಏನ್ ಮಾಡ್ಬೇಕನ್ನಂತ ವಿಚಾರ ಮಾಡ್ತೀವಿ. ಮೋಸ್ಟ್ಲಿ ಮೇಡಮ್, ಯಾಕಂದ್ರೆ ಇದ್ರ ಬಗ್ಗೆ ಆಲ್ರೆಡಿ ನಮಗೆ ವರದಿ ಕೊಡ್ಬೇಕಂತೇಳಿ ಕೆಲವೊಂದು ಅಧಿಕಾರಿಗಳನ್ನ ನೇಮಿಸಿದ್ವಿ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಪಾಪ ಅಲ್ಲಿ ತುಂಬಾ ಅದ್ರ ಬಗ್ಗೆ ನಾನು ವರದಿ ಕೊಡೋ ತನಕ ಏನು ಹೇಳಕ್ ಹೋಗಲ್ಲ. ಅದಕ್ಕೋಸ್ಕರ ವರದಿ ಬರಲಿ, ಆದಷ್ಟು ನಾಳೆ ಕೊಡ್ತಾರೆ ಅನ್ನಂಥದ್ದು ಆಲ್ರೆಡಿ ನಮ್ಮ MD ಅವ್ರು ಹೇಳ್ತಾರೆ ನಾಳೆ ಕೊಡ್ತಾರೆ ಅಂತೇಳಿ. ಆ ವರದಿಯನ್ನು ತರಿಸ್ಕೊಂಡ ನಂತರ ಅದು ಏನ್ ಬಗ್ಗೆ ಏನ್ ಎದಕ್ಕೋಸ್ಕರ ಹಿಂಗಾಗಿ ನೋಡ್ಕೊಂಡು ಮತ್ತೆ ಪುನಃ ನಿಮ್ಗೆ ಮಾಹಿತಿ ತಿಳಿಸೋದ ಕೆಲಸ ಮಾಡ್ತೀನಿ. ಸರ್, ಈಗ ಓಲೋ ಬಸ್ಗಳ ಗ್ರಾಮೀಣ ಭಾಗಕ್ಕೆ ಅದು ರೋಡ್ ಗೆಳಿಸಕ್ ರೆಡಿ ಇದ್ದೇನೆ. ಇವತ್ತು 800 ಬಸ್ ಅಲ್ಲಿ ರೋಡ್ ಗೆಳಿಸ್ಬೇಕಂದ್ರೆ ಜನ ಧೈರ್ಯದಿಂದ ಬಸ್ ಅಲ್ಲಿ ಬರಬೇಕಾಗ್ತದೆ. ನಾವು ಆದಷ್ಟು ನಾವೇನು ಫೇರ್ ಜಾಸ್ತಿ ಮಾಡ್ತಾ ಇಲ್ಲ. ಆ ಕೋವಿಡ್ ಭಯದಿಂದ ಕೆಲವೊಂದು ಕೋವಿಡ್ನಿಂದ ಸ್ವಲ್ಪ ಭಯ ಇಲ್ಲ ಅಂತ ತಿಳ್ಕೊಂಡ್ರೆ ಬಂದೇ ಬರ್ತಾರೆ. ನಾವೆಲ್ಲ ಪೂರ್ಣ ಬಸ್ಗಳು ರೋಡ್ ಬಿಡ್ತೀವಿ. ಇವತ್ತು ಇವಾಗೆಲ್ಲ ಕೂಡ ನೋಡಿ, ನನ್ನ ಹತ್ರ ಏನು ಲಿಸ್ಟ್ ಇದೆ, ನಾವು ಸುಮಾರಾಗಿ ಟೋಟಲ್ ದಾದಿ ಪ್ರಕರಣಗಳು ಇಷ್ಟೇ ಸರ್, ಸುಮಾರಾಗಿ 1353 ಪ್ರಕರಣಗಳು ಇದಾವೆ. ಒಂದು ತಿಂಗಳ ಒಳಗಡೆ 700 ಮಂದಿ ಕೊಡ್ತೀನಿ. 700 ಮಂದಿ ಎಲ್ಲಿಂದ ಕೊಡ್ತಾ ಇದ್ದೀನಿ? ಅವ್ರೆಲ್ಲರಿಗೂ ಲೋಕದಾಲದಿಂದ, ಲೋಕದಾಲದ ಮೂಲಕ ನಾವು ತಗೊಂತಾ ಇದ್ದೀನಿ. ಯಾರು ಪುನಃ ಅವ್ರೆಲ್ಲರೂ ಕೂಡ ಅಪ್ಲೈ ಮಾಡ್ಕೋ, ಅವರೆಲ್ಲರೂ ಕೂಡ ಅವಕಾಶ ಮಾಡಿ. ಇದು ನನ್ನ ಟಾರ್ಗೆಟ್ ಏನಿದೆ, 1353 ಮಂದಿಗೆ ನೇಮಕಾತಿ ಮಾಡ್ಕೊಡಂತ ಕೆಲಸ. ಅದು ಟೆಂಪರರಿ ಆಗಿರ್ಬೋದು, ಟ್ರೈನಿಂಗ್ಸ್ ಆಗಿರ್ಬೋದು, ಪರ್ಮನೆಂಟ್ ಎಲ್ಲರೂ ಮಾಡಿಕೊಡ್ತೀವಿ. ಅಂದ್ರೆ ಕ್ರಿಮಿನಲ್ ಕೇಸಸ್ ಇದ್ದಂತವ್ರು ಬಿಟ್ಟು, ಅಂದ್ರೆ ತೀವ್ರವಾಗಿ ಒಂದು 2-3 ಇದು ಬಹಳ ದೊಡ್ಡ ಇನ್ಸಿಡೆಂಟ್ಗಳಾದ ಅದನ್ನ ನಾನು ಉಲ್ಲೇಖ ಮಾಡಕ್ ರೆಡಿ ಇಲ್ಲ. ಅಂತ ಇನ್ಸಿಡೆಂಟ್ಗಳು FIR ಅದನ್ನು ಹೊರತುಪಡಿಸಿ ಬೇರೆ ಎಲ್ಲರನ್ನೂ ಮಾಡಿಕೊಡ್ತೀವಿ. ಇನ್ನೊಂದು ಫಸ್ಟ್ ಆಫ್ ಆಲ್ ನಮಗೆಲ್ಲ ಕೂಡ ನಿಮಗೆ BMTC ಹೊರತುಪಡಿಸಿದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕೂಡ 10 ಲಕ್ಷ ಕಿಲೋಮೀಟರ್ ಅಡ್ಡಾಡಿದಂತ ಬಸ್ಗಳಿದಾವೆ. ಎಲ್ಲ ಒಂದು ಕಡೆ ಈ ಪರಿಸರವನ್ನು ಉಳಿಸ್ಬೇಕಂದ್ರೆ ಎಲ್ಲೊಂದು ಕಡೆ ಈ ಸಾರಿ ಟೆಕ್ನಾಲಜಿ ಮೂಲಕ ಎಲೆಕ್ಟ್ರಿಕ್ ಬಸ್ಸಸ್ಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ನಮ್ಮ ಎಲೆಕ್ಟ್ರಿಕ್ ಬಸ್ಸಸ್ ಬರುವಂಥ ಟೈಮಲ್ಲಿ ಕೂಡ ನಮ್ಮ ಡ್ರೈವರ್ಗಳಿಗೆ ನಾವು ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಆಗಲಾರ್ದಂತೆ, ನಮ್ಮ ಡ್ರೈವರ್ಸ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂತೆ ಅವಕಾಶ ಮಾಡಿಕೊಡೋದಂತ ಸರ್ಕಾರದ ಆದ್ಯತೆ ಆಗಿದೆ. ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, 100 ಮಂದಿಗೆ ಅವಕಾಶ ಮಾಡಿಕೊಡ್ತೇನೆ. ಇದನ್ನ 100 ಮಂದಿಯಿಂದ ಪುನಃ ಮುಂದಕ್ಕೆ ಎಲ್ಲ ಸರಿಪಡಿಸ್ಕೊಡ್ತೀನಿ. ಇವತ್ತು ಯಾರನ್ನು ನಂಬಕ್ ಹೋಗ್ಬೇಡಿ, ಸರ್ಕಾರ ನಂಬಿಕೊಳ್ಳ್ರಿ. ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿನವರು ನಮಗೆ ಮುಂಚೆಯಿಂದ ಕೂಡ ಮಾರ್ಗದರ್ಶನ ಮಾಡ್ಕೊತ ಬಂದಿದ್ರ, ಅವರೇ ಮುಖ್ಯಮಂತ್ರಿಗಳಾಗಿರ ಕಾರಣ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲರನ್ನು ಕೂಡ ಸರಿಪಡಿಸುವಂತ ಕೆಲಸ ಮಾಡ್ತೀನಿ. ನೀವು ಯಾವುದೇ ಯೋಚನೆಯನ್ನು ಮಾಡಕ್ ಹೋಗ್ಬೇಡಿ. ಅದಕ್ಕೋಸ್ಕರವಾಗಿ ಮುಂಬರುವ ದಿನಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಮಾಡಬೇಕನ್ನೋ ವಿಚಾರ ಬಂದಂತ ಟೈಮಲ್ಲಿ ಅನೇಕ ವಿಚಾರಗಳನ್ನು ಕೂಡ ನಾನು ಮಾತಾಡಿದ್ದೀನಿ. ಅದಕ್ಕೋಸ್ಕರವಾಗಿ ಮಾನವತೆ ದೃಷ್ಟಿಯಿಂದ ನಿಮಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿನವರು ಆಲ್ರೆಡಿ ನಿನ್ನೆ ಕೂಡ ಸುಮಾರಿಗೆ ಭವಿಷ್ಯ ನಿಧಿಯಾಗಿ 200 ಕೋಟಿ ರೂಪಾಯಿ ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ. ನಿಮ್ಮ ಪಗಾರಗಳಿಗೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿ ಬಂದಂತ ಯಾವುದು ಕೂಡ ತೊಂದರೆ ಇಲ್ಲದಂತ ನೋಡ್ಕೋತೀವಿ. ಮುಂದಿನ ದಿನಗಳಲ್ಲಿ ತಿಂಗಳಾದರೆ ಸಾಕು ತಮ್ಮ ಪಗಾರ ಬರಬೇಕು, ಆ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೀವಿ. ಆ ರೀತಿ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ. ನಿಮ್ಮ ಸಹಕಾರ ಬೇಕಾಗಿದೆ. ನೀವು ಮುಷ್ಕರ ಮಾಡ್ತೀವಿ, ಯಾರೇ ಮಾತುಗಳನ್ನ ನಂಬ್ತೀವಿ, ನಾವು ರೋಡ್ ಗಿಳಿತೀವಿ, ಬೀದಿ ಗಿಳಿತೀವಿ, ಮತ್ತೆ ಮುಷ್ಕರ ಮಾಡ್ತೀವಿ ಅಂದ್ರೆ ನಿಮ್ಮನ್ನ ಕಾಪಾಡಕ್ ನಮ್ಮ ಕೈಲಾಗಲ್ಲ. ನೀವು ಏನೇ ಇದ್ರು ಕೂಡ ನಮ್ಮ ಕದ ಯಾವತ್ತು ಕೂಡ ತೆಗೆದಿರ್ತಾವ. ನೀವು MD ಅವ್ರ ಜೊತೆಲ್ಲಿ ಮಾತಾಡಿ, ನನ್ನ ಹತ್ರ ಮಾತಾಡಿ, ಏನ್ ಬೇಕಾದ್ರೂ ಕೂಡ ಮಾಡ್ಕೊಡಂತ ಕೆಲಸ ಸರ್ಕಾರಿ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ದಯವಿಟ್ಟು ಅದಕ್ಕೋಸ್ಕರವಾಗಿ ಇವತ್ತು 100 ಮಂದಿ ಏನ ನೇಮಕಾತಿಯನ್ನು ಆಗ್ತಾ ಇದ್ರು ಪುನಃ ಈ ತಪ್ಪನ್ನು ಮಾಡಕೋಬೇಡಿ. ನಾನು ಹಂತ ಹಂತವಾಗಿ ಉಳಿದಂತ ಎಲ್ಲ ವಿಚಾರಗಳನ್ನು ಆಲ್ರೆಡಿ ನಮ್ಮ ರಾಮಕೃಷ್ಣಪ್ಪನ ಹತ್ರ ಕೂಡ ನಾನು ಮಾತಾಡ್ತೇನೆ, MD ಸಾಹೇಬ್ರ ಹತ್ರ ಕೂಡ ಮಾತಾಡ್ತಾ ಇದ್ದೀನಿ. ಎಲ್ಲ ಹಂತ ಹಂತವಾಗಿ ಮಾಡ್ಕೊಡಂತ ಕೆಲಸ ಮಾಡ್ತೀನಿ. ಇವತ್ತೆಲ್ಲರೂ ಕೂಡ ತಮಗೆ